ನೆಡಿ ಬೇರಿಂದ ಇವತ್ತು ಎಷ್ಟು ಜನರ ಹೊಟ್ಟೆ ತುಂಬಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಷ್ಟರಿಂದ 15000 ರೂಪಾಯಿ 20000 ರೂಪಾಯಿ ಸಂಬಳ ಇರಬಹುದು ಅಷ್ಟರಲ್ಲೇ ಜೀವನ ನಡೆಸಬೇಕು ಮನೆ ಸಂಸಾರ ನಡೆಸಬೇಕು ಎಂಟರ್‌ಟೈನ್‌ಮೆಂಟ್ ನ ಕೊಟ್ಟು ಅಲ್ಲಿ ಬಂದಂತ ಹಣವನ್ನ ಆಶ್ರಮಗಳಾಗಿರಬಹುದು ಇನ್ನು ಅನೇಕ ಜನರು ಕಷ್ಟದಲ್ಲಿ ಇರತಕ್ಕಂತವರಿಗೆ ನೆರವು ನೀಡಬೇಕು ಅನ್ನೋ ಒಂದು ಅದ್ಭುತವಾದಂತ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಒಳಗಡೆ ಇರುವಂತ ವ್ಯಕ್ತಿಗೆ ಎಷ್ಟು ನೋವಿರುತ್ತೆ ಅನ್ನೋದು ಅದನ್ನ ಅನುಭವಿಸಿದವರು ಅಷ್ಟೇ ಗೊತ್ತಿರುತ್ತೆ ಡಾಕ್ಟರ್ ಪುನೀತ್ ರಾಜಕುಮಾರ್ ಅವರ ಸ್ಮಾರಕದತ್ರ ಇಷ್ಟು ಮುಂದನ್ನ ಕಲೆಕ್ಟ್ ಮಾಡಿದ್ದಾರೆ ಸಮಾಜಮುಖಿ ಕೆಲಸವನ್ನ ಅಥವಾ ಅವರು
ಅಂದ್ರೆ ಅವರು ಯೋಚನೆ ಮಾಡಿರೋ ರೀತಿಯನ್ನ ನೋಡಿ ನನಗೆ ಬಹಳ ಸಂತೋಷ ಆಯ್ತು. ಇವತ್ತಿನ ಕಾಲದಲ್ಲಿ ನಮ್ಮ ಹತ್ರ ಇದ್ರೇನೆ ಅಥವಾ ಕೋಟಿ ಕೋಟಿ ನಮ್ಮ ಹತ್ರ ದುಡ್ಡಿದ್ರೆ ಮಾತ್ರನೇ ದಾನ ಮಾಡ್ಬೇಕು ಅಂತ ಏನೂ ಇಲ್ಲ. ನಮ್ಮ ಹತ್ರ ಏನೂ ಇಲ್ಲ ಅಂದ್ರೂ ಯಾವ್ದಾದ್ರು ಒಂದ್ ರೀತಿಯಲ್ಲಿ ಸಹಾಯ ಮಾಡ್ಬೋದು ಅನ್ನೋದಕ್ಕೆ ಈ ಎಲ್ಲ ಯುವಕರು ಕೂಡ ಮಾದರಿ ಅಂತ ಹೇಳ್ಬೋದು. ಇವರು ಕೂಡ ಎಲ್ಲ ಕೆಲಸಕ್ಕೆ ಹೋಗ್ತಾರೆ, ಹತ್ತರಿಂದ 15,000 ರೂಪಾಯಿ 20,000 ರೂಪಾಯಿ ಸಂಬಳ ಇರ್ಬೋದು, ಅಷ್ಟರಲ್ಲೇ ಜೀವನ ನಡೆಸಬೇಕು, ಮನೆ ಸಂಸಾರ ನಡೆಸಬೇಕು. ಅಂಥದ್ರಲ್ಲಿ ನಮ್ಮ ಕೈಲಿ ದುಡ್ಡು ಕೊಡೋಕ್ಕಾಗಲ್ಲ ಅಂದ್ರೂ ನಮ್ಮಿಂದ ಏನಾದರೂ ಸಹಾಯ ಮಾಡ್ಬೋದಂತ ಒಂದು ಅದ್ಭುತವಾದಂತ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿಕೊಂಡು ಟೆಡಿ ಬೇರಿಂದ ಇವತ್ತು ಎಷ್ಟೋ ಜನರ ಹೊಟ್ಟೆ ತುಂಬಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಅನಾಥಾಶ್ರಮಗಳಿಗಾಗಿರ್ಬೋದು, ಅವರ ಕೈಲಾದಷ್ಟು ಜನಕ್ಕೆ ಎಷ್ಟು ಎಂಟರ್ಟೈನ್ಮೆಂಟ್ ಕೊಡೋದಕ್ಕಾಗುತ್ತೋ ಅಷ್ಟು ಎಂಟರ್ಟೈನ್ಮೆಂಟ್ನ ಕೊಟ್ಟು ಅಲ್ಲಿ ಬಂದಂಥ ಹಣವನ್ನು ಆಶ್ರಮಗಳಿಗಾಗಿರ್ಬೋದು, ಇನ್ನೂ ಅನೇಕ ಜನರು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನೆರವು ನೀಡಬೇಕು ಅನ್ನೋ ಒಂದು ಅದ್ಭುತವಾದಂಥ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಪ್ ಮಾಡಿ. ಇತ್ತೀಚಿನ ತಿಂಗಳಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು, ನಾವೆಲ್ಲ ನೋಡಿರ್ತೀವಿ, ನೀವು ನೋಡಿರ್ತೀರಾ. ಸೊ ಟೆಡ್ಡಿ ಬೇರ್ ಹಾಕೊಂಡಿದ್ದಂಥ ವ್ಯಕ್ತಿಗೆ ಯಾರೋ ತಲೆ ಮೇಲೆ ಹೊಡೆದ್ರು, ತುಂಬಾ ಅದರಿಂದ ಸಾಕಷ್ಟು ಬೇಜಾರಾಗಿ ಅದರ ಅವ್ರ ಹತ್ರ ಒಂದು ಟೆಡ್ಡಿ ಬೇರ್ ತಗೊಳ್ಳೋಕ್ಕೂ ಕೂಡ ಹಣ ಇರೋದಿಲ್ಲ. ಸೊ ಅಂತ ಒಂದು ವಿಡಿಯೋ ನಾನು ನೋಡಿದ್ದೆ. ಬಟ್ ಇನ್ನೊಂದು ಕಡೆ ಇದ್ರೊಳಗಡೆ ಇರುವಂತ ವ್ಯಕ್ತಿಗೆ ಎಷ್ಟು ನೋವಿರುತ್ತೆ ಅನ್ನೋದು ಅದನ್ನ ಅನುಭವಿಸಿದವ್ರು ಅಷ್ಟೇ ಗೊತ್ತಿರುತ್ತೆ. ದಯಮಾಡಿ ಯಾರು ಕೂಡ ಇದನ್ನ ತಮಾಷೆ ಆಗಿ ತಗೊಳ್ಳದೆ ಎಲ್ಲರೂ ಕೂಡ ಒಂದು ಒಳ್ಳೆ ಕೆಲಸಕ್ಕೆ ಈ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ. ದಯವಿಟ್ಟು ನೀವು ಕೂಡ ಇವರ ಪೇಜ್ ಅನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ನಿಮ್ ಕೈ ಸಹಾಯ ಮಾಡೋಕ್ಕಾಗಿಲ್ಲ ಅಂದ್ರೆ ಏನು ಬೇಜಾರಿಲ್ಲ, ಮಾತ್ರ ತೊಂದರೆ ಮಾತ್ರ ಕೊಡಕ್ ಹೋಗ್ಬೇಡಿ. ಈ ರೀತಿ ಸಾಕಷ್ಟು ಜನ ಏನಾದ್ರೂ ಎಂಟರ್ಟೈನ್ ಮಾಡ್ಬೇಕು, ನಮ್ ಜನನ ನಗಿಸ್ಬೇಕು, ಕಷ್ಟದಲ್ಲಿರೋ ಸಹಾಯ ಮಾಡ್ಬೇಕು ಅಂತ ಮುಂದೆ ಬರೋಂಥವ್ರಿಗೆ ಎಂಕರೇಜ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ಇವತ್ತು ನಮ್ಮ ಆಶ್ರಮಕ್ಕೆ ಬಂದಿದ್ದೀನಿ, ನಿಮ್ಮೆಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಒಂದು ಮಾತು ಹೇಳ್ಬೋದು ನಾನು, ನಮ್ಮ ಆಶ್ರಮನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ, ಜೊತೆಗೆ ನಮ್ಮ ಆಶ್ರಮ ಹೇಗಿದೆ ನೋಡಿದ್ದು, ಈಗ ವಿಡಿಯೋದಲ್ಲಿ ನೋಡೋದು ಲೈವ್ ಅಲ್ಲಿ ನೋಡೋದಕ್ಕು ಅಜಗಜಾಂತರ ವ್ಯತ್ಯಾಸಗಳಿದೆ. ಈಗ ಟೆಡ್ಡಿ ಬೇರ್ ಹೊರಗಡೆಯಿಂದ ನೋಡೋಕೆ ಬಹು ಸಾಕಷ್ಟು ಸುಂದರವಾಗಿ ಕಾಣುತ್ತೆ, ಒಳಗಡೆ ಎಷ್ಟು ನೋವಿದೆ ಎಷ್ಟು ಸೆಕೆ ಆಗ್ತಿದೆ ಅಂತ ಒಳಗಡೆ ಇರೋ ವ್ಯಕ್ತಿಗೆ ಮಾತ್ರ ಗೊತ್ತು. ಕರೆಕ್ಟ್ ಅಲ್ವಾ ಸರ್? ಟ್ರೂ ಇದು. ಆದ್ರೆ ಹೊರಗಡೆ ಇರೋ ಏನ್ ಅನ್ಕೋತಾನೆ, ಎಂಟರ್ಟೈನ್ ಮಾಡ್ತಾನೆ, ನಗ್ತಾನೆ, ಖುಷಿ ಪಡ್ತಾನೆ, ಅಥವಾ ಆತಂತ ನೋವೆಲ್ಲ ಒಂದ್ 10 ನಿಮಿಷ ಮರೆತು ಮರಿಲೂಬಹುದು. ಆದ್ರೆ ಈ ಒಳಗಡೆ ಇರೋಂತ ವ್ಯಕ್ತಿ ಕಷ್ಟ ಪಡ್ತಿರ್ತಾನೆ ನಮ್ಮನ್ನ ನಡೆಸೋದಕ್ಕೋಸ್ಕರ. ಸೊ ಅಂತವ್ರಿಗೆ ನಾವ್ ಯಾವತ್ತು ಅವಮಾನ ಮಾಡಬಾರ್ದು, ಸಾಧ್ಯವಾದ್ರೆ ಸಪೋರ್ಟ್ ಮಾಡ್ಬೇಕು. ನಮ್ಮ ಆಶ್ರಮ ಹೇಗಿದೆ ಸರ್? ತುಂಬಾ ಚೆನ್ನಾಗಿದೆ ಸರ್. ನಾವೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದು, ಏನಪ್ಪಾ ಅಂದ್ರೆ ಕಮ್ಮಿ ಜನ ಇರ್ತಾರೆ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್. ಬಟ್ ಇಲ್ಲಿ ನೋಡಿದ್ರೆ ಒಬ್ಬೊಬ್ಬರು ನೋಡ್ತಿದ್ರೆ ತುಂಬಾ ಭಯ ಆಗುತ್ತೆ, ನೀವೇಗ್ ನೋಡ್ಕೋತಿದ್ದೀರಾ ಅನ್ನೋ ಭಯ ಫೀಲ್ ಬರುತ್ತೆ. ನಾವು ಏನೋ ಎಂಟರ್ಟೈನ್ಮೆಂಟ್ ಕೊಟ್ಟು ಒಂದು ಖುಷಿ ಕೊಡೋಣ ಅಂತ ಬಂದಿತ್ತು. ಬಟ್ ನೀವು ಪ್ರತಿಯೊಬ್ಬರನ್ನು ನೋಡ್ಕೋತಿರೋ ರೀತಿ ನೋಡಿದ್ರೆ ನಾವ್ಗೆ ತುಂಬಾ ಭಯ ಆಗುತ್ತೆ, ಮತ್ತೆ ನಿಮ್ ಮೇಲೆ ಪ್ರೌಡ್ ಫೀಲ್ ಆಗ್ತೈತೆ, ತುಂಬಾ ತುಂಬಾ ಪ್ರೌಡ್ ಫೀಲ್ ಆಗ್ತೈತೆ. ಇಷ್ಟು ಜನನು ನೀವು ನೋಡ್ಕೋತಿದ್ದೀರಾ, ನಿಭಾಯಿಸ್ತಿದ್ದೀರಾ, ಏನೇ ಬಂದ್ರು ಕೆಲವರು ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ ಅಂತವ್ರನ್ನೆಲ್ಲ ನೆಗೆಟಿವ್ ಬಿಟ್ಟಾಕ್ಬಿಟ್ಟು ಒಂದು ಒಳ್ಳೆ ಉದ್ದೇಶದಿಂದ ನೋಡ್ಕೋತಿದ್ರಲ್ಲ, ಇದು ತುಂಬಾ ಪ್ರೌಡ್ ಫೀಲ್ ಬರ್ತಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಮಾಡ್ತಿರೋ ಕಾರ್ಯಕ್ಕೆ ನಾವು ಮಾಡ್ತಿರೋದು ಸರ್ 0.01% ಅಷ್ಟೇ ಸರ್. ನಾವು ಮಾಡ್ತಿರೋದು ಏನೇನು ಅಲ್ಲ, ಬಟ್ ನೀವು ಮಾಡ್ತಿರೋ ಒಂದು ಒಳ್ಳೆ ಉದ್ದೇಶ ನಿಜವಾಗ್ಲೂ ಒಂದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಸರ್. ಹೀಗೆ 100 ಜನ ಎಷ್ಟು ಇವಾಗ ಎಷ್ಟು ಜನ ಇದ್ದಾರೆ, 100 ಜನ ಇದ್ದಾರೆ, 100 ಜನ ಇದ್ದಾರೆ, ಬಟ್ ಇನ್ನೂ ಜನ ಜಾಸ್ತಿ ಆಗ್ಲಿ, ಮತ್ತೆ ನೀವು ದೊಡ್ಡದಾಗಿ ಬೆಳೀರಿ ಸರ್, ಒಂದು ಒಳ್ಳೆ ಉದ್ದೇಶಕ್ಕೆ ಮಾಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಟೆಡ್ಡಿ ಬ್ರೋ ಒಂದ್ ಕಡೆಯಿಂದ ನೀವು ಇವಾಗ ಹೇಳಿದ್ರಿ ಮಾತು, ಇಷ್ಟು ಜನರನ್ನ ನೋಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಇರುತ್ತೆ ಅಂದ್ರೆ ಅದನ್ನ ಅನುಭವಿಸೋಕೆ ಅಷ್ಟೇ ಗೊತ್ತು. ಈಗ ಎಷ್ಟೋ ಜನ ಬ್ಯಾಡ್ ಕಮೆಂಟ್ಗಳು ಹಾಕ್ತಾರೆ, ಸೊ ಬ್ಯಾಡ್ ಬ್ಯಾಡ್ ಆಗಿ ಮಾತಾಡ್ತಾರೆ, ಕೈಲಾಗ್ದಿದ್ದವರು ಏನೋ ಕಿಸಿಯಕ್ಕಾಗ್ದಿದ್ದವ್ರು ಎಲ್ಲ ಮಾತಾಡ್ತಾರೆ, ಅದ್ರ ಬಗ್ಗೆ ಯಾವಾಗ್ಲೂ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಆದ್ರೆ ಒಂದು ಮಾತನ್ನ ನಾನು ಕ್ಲಿಯರ್ ಆಗಿ ನೇರವಾಗಿ ಹೇಳ್ತೀನಿ, ಇವತ್ತು ನಮ್ಗೆ ಬೇಸಿಗೆ ಇವಾಗ ಅಲ್ವಾ ಸರ್, ಈ ಬೇಸಿಗೆಯಲ್ಲಿ ಸೂರ್ಯ ನೋಡಿದಾಗ ನೀವ್ ಹೆಂಗ್ ಬೇಕು ಅಂತ ಹೇಳಿ, ಏನಪ್ಪಾ ಈ ಸೂರ್ಯ ಇಷ್ಟೊಂದು ಉರಿತಾ ಇದ್ದಾನೆ, ನಮ್ ತಡ್ಕೊಳಕ್ ಆಗ್ತಾ ಇಲ್ಲ, ಇಷ್ಟು ಬಿಸಿಲು ಅಂತ ಸೂರ್ಯನ ಬೈಕೊಳ್ತೀವಿ. ಅದೇ ಚಳಿಗಾಲ ಮಳೆಗಾಲದಲ್ಲಿ ಏನ್ ಮಾಡ್ತೀವಿ, ಸೂರ್ಯ ಎಷ್ಟೊತ್ತಿಗೆ ಬಂದನಪ್ಪ ಅಂತ ಕಾಯ್ಕೊಂಡು ಕೂತ್ಕೊಳ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ಇಷ್ಟೇ ಜೀವನ ಸರ್. ಮಾತಾಡೋರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋ ಮಾ ಇದೇ ಇಲ್ಲ ಸರ್. ಜೀವನದಲ್ಲಿ ನಾವೇನಾದ್ರೂ ಒಂದು ಮಾಡ್ತೀವಿ ಅಂದಾಗ ಕಾಲು ಕೈದು ಬೆಂದೊಟ್ಟವ್ರಿಗಿಂತ ಕಾಲೆಲ್ಲೋರೇ ಜಾಸ್ತಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನೀವು ಇವತ್ತೇನು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ರಾ, ನಿಮ್ಗೂ ಕೂಡ ಎಷ್ಟೋ ಜನ ಅಂದಿರ್ತಾರೆ ಮಾಡಕ್ ಕೆಲಸ ಇಲ್ಲ, 15-20 ರೂಪಾಯಿ ಸಂಬಳ ತಗೊಂತಾರೆ, ಇವ್ರು ಸೋಕಿ ಬೇರೆ ತಿರುಪಕ್ಕೆ ಸೋಕಿ ನನ್ನ ಮಕ್ಕಳಿಗೆ, ಕರೆಕ್ಟಾ ಸರ್? ಹಿಂಗ ಅಂದಿರ್ತಾರೆ. ಆದ್ರೆ ಅಂತವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ಹಂಗ ಅನ್ನೋರೆಲ್ಲ ಅಲ್ಲೇ ಇರ್ತಾರೆ ಮನೇಲೆ. ಆದ್ರೆ ನೀವು ಸಾರ್ವಜನಿಕವಾಗಿ ಸಹಾಯ ಮಾಡ್ತಾ ದೇವ್ರ ಹತ್ರ ನಿಮ್ ಲೆಕ್ಕ ಇರುತ್ತೆ ಸರ್, ದೇವ್ರ ಪಾದಕ್ಕೆ ನೀವು ತಲುಪ್ತೀರಾ. ಸೊ ಇದೇ ರೀತಿ ನಿಮ್ ಕಾರ್ಯವನ್ನ ಮುಂದುವರಿಸಿ ಭಗವಂತ ನಿಮ್ಗೆ ಆಶೀರ್ವಾದ ಮಾಡಲಿ. ಇವತ್ತು ಇಷ್ಟು ಚಿಕ್ಕ ಮಟ್ಟದಲ್ಲಿ ಶುರು ಮಾಡಿದ್ರ, ಇದೇ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಮ್ದು ಒಂದು ಸಂಸ್ಥೆ ಆಗಿ 4 ಜನಕ್ಕೆ ಸಹಾಯ ಮಾಡುವಂತ ಶಕ್ತಿ ನಿಮ್ಗೆ
ಹೇಗೆ ಆ ದೇವ್ರ ಕನಸ್ತಿಂತ ಮನಸ್ಪೂರ್ತಿ ಕೇಳ್ಕೊಳ್ತೀನಿ ನಾನು. ಇಷ್ಟು ಮಾತ್ರ ಹೇಳ್ಬೋದು, ಇವತ್ತು ನಮ್ಮ ಸಮಾಜದಲ್ಲಿ ಒಳ್ಳೇದ್ ಮಾಡಕ್ ಆಗಿಲ್ಲ ಅಂದ್ರು ಕೆಟ್ಟದ್ ಮಾತಾಡೋ ಸಂಖ್ಯೆ ಅಂತೂ ಕಮ್ಮಿ ಆಗಿಲ್ಲ, ಕಮ್ಮಿ ಆಗೋದೂ ಇಲ್ಲ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ನೀವು ಅದೇನೋ ಒಂದು ಕಾರ್ಯ ಹೆಜ್ಜೆ ಇಟ್ಟಿದ್ದೀರಲ್ಲ, ಈ ಹೆಜ್ಜೆಗೆ ಸಾಕಷ್ಟು ಜನ ನೀವು ಯಾರು ದೇವ್ರು ನೋಡಿದ್ದೀರಾ? ದೇವ್ರು ನೋಡಿಲ್ವಾ? ನೋಡಿ ಸರ್, ದೇವ್ರನ್ನ ಯಾರು ನೋಡೋಷ್ಟು ಒಳ್ಳೆಯವರಲ್ಲ. ಸೊ ದೇವ್ರು ಮೆಚ್ಚುವಂತ ಕೆಲಸವನ್ನ ನಾವು ಮಾಡ್ಬೋದು. ಇವಾಗ ನೀವು ಮಾಡ್ತಾ ಇದ್ರಲ್ಲ, ಇದು ದೇವ್ರ ಮೆಚ್ಚೋ ಕೆಲಸ. ಇದೇ ದುಡ್ಡುಗಾಗಿ ನೀವು ಅಭಿಷೇಕ ಅಲಂಕಾರ ತುಪ್ಪದ ಅಲಂಕಾರ ಮತ್ತೊಂದು ಮಗನು ಏನೋ ಮಾಡ್ಬೋದು. ಅದು ಯಾವುದು ನಿಮ್ಗೆ ತೃಪ್ತಿ ಕೊಡುವಂಥದ್ದಲ್ಲ, ನೆಮ್ಮದಿ ಕೊಡುವಂಥದ್ದಲ್ಲ. ಅಸ್ಥಿರವ್ರಿಗೆ ಯಾವತ್ತೂ ತನ್ನ ಕೊಡ್ತೀರಾ ನೋಡಿ, ಅದು ಭಗವಂತನ ಹತ್ರ ಲೆಕ್ಕ ಇರುತ್ತೆ. ಭಗವಂತನಿಗೆ ನೈವೇದ್ಯ ಮಾಡಿದಂಗೆ ಭಗವಂತನಿಗೆ ಹೊಟ್ಟೆ ತುಂಬ ಊಟ ತಿನ್ನಿಸ್ದಂಗೆ. ಅರ್ಥ ಮಾಡ್ಕೊಳ್ಳಿ ಸರ್, ಇಷ್ಟೇ ನಾನು ನಂಬಿರೋದು. ಎಲ್ಲ ದೇವ್ರಮಗಳ ಆಶೀರ್ವಾದ ಇರಲಿ, ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ. ಇದೇ ರೀತಿ ಒಳ್ಳೊಳ್ಳೆ ಕೆಲಸ ಮಾಡೋದಕ್ಕೆ ನಿಮ್ಗೆ ಐಡಿಯಾಗಳು ಬರಲಿ, ಭಗವಂತ ನಿಮ್ಗೆ ಐಡಿಯಾಗಳನ್ನ ಕೊಡ್ತಾ ಇರಲಿ. ಸೊ ಒಂದೇ ತರ ಇಲ್ಲದೆ ಇನ್ನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಏನಾದ್ರು ಯೋಚನೆ ಮಾಡೋ ತರ ನಿಮ್ಗೆ ಐಡಿಯಾಗಳನ್ನ ಭಗವಂತ ಕಲಿಸ್ತೀನಿ. ಒಳ್ಳೆಯದಾಗಲಿ ಸರ್, ನಮಸ್ಕಾರ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ವಿಶೇಷವಾಗಿ ಈ ಬಂಧನ್ನ ತೆರಿಗೆ ಹಾಕೊಂಡು ತುಂಬಾ ಶ್ರಮ ಬಿದ್ದು ಅನಾಥಾಶ್ರಮಗಳಿಗೆ ಕಷ್ಟಗಳಿಗೆ ಸಹಾಯ ಆಗಲಿ ಅಂತ ಹೇಳಿ ಪರಮಾತ್ಮ ಹುಟ್ಟಿರೋ ಜಾಗದಲ್ಲಿ ಬಂಧನ ಕಲೆಕ್ಟ್ ಮಾಡಿದೆ. ಪರಮಾತ್ಮ ಸತ್ತಿರೋ ಜಾಗದಲ್ಲ, ಪರಮಾತ್ಮ ಹುಟ್ಟಿರೋ ಜಾಗ. ಅದು ಯಾವ್ದು ಅಂತ ಗೊತ್ತಾ? ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕದ ಹತ್ರ ಇಷ್ಟು ಬಂಧನ ಕಲೆಕ್ಟ್ ಮಾಡಿದ್ದಾರೆ. ದೇವಸ್ಥಾನ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಲಕ್ಷಾಂತರ ಜನ ದೇವಸ್ಥಾನಕ್ಕೆ ಬಂದಂಗೆ ಅಲ್ಲಿ ಬರ್ತಾ ಇದಾರೆ, ಲಕ್ಷಾಂತರ ಜನ ಅರ್ಕೆ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹುಟ್ಟಿದ ಅತ್ತೆ ಮಗನೇ ಎಲ್ಲರೂ ಹುಟ್ಟಲಿ ಅಂತ. ಸೊ ಬಹಳ ಸಂತೋಷ ಆಗುತ್ತೆ. ಸೊ ಪರಮಾತ್ಮ ಹುಟ್ಟಿರೋ ಜಾಗದಲ್ಲಿ ಕಲೆಕ್ಟ್ ಆಗಿರೋ ದುಡ್ಡು ನಮ್ಮ ಒಂದು ಆಶ್ರಮಕ್ಕೆ ಬಂದಿದೆ ಅಂದ್ರೆ ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು. ಇದೆಲ್ಲ ಕೌಂಟ್ ಆಗುತ್ತೆ, ಕೌಂಟ್ ಆಗಿ ಅವರ ಶ್ರಮಕ್ಕೆ ಪ್ರತಿಫಲವಾಗಿ ಅಪ್ಪು ಸರ್ ಎಷ್ಟು ಕೊಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ನಿರ್ಧಾರ ಅವ್ರು ಮಾಡ್ತಾರೆ ಆಶ್ರಮಕ್ಕೆ ಏನ್ ತರಬೇಕು ಅಂತ. ಖಂಡಿತ ಖಂಡಿತ ಸರ್, ಈಗ ಎಲ್ಲ ದೇವ್ರ ಮಕ್ಕಳು ಕೂಡ ಲೆಕ್ಕ ಮಾಡ್ಬೋದು. ಜೋಡಿಸು ಜೋಡಿಸಪ್ಪ ಜೋಡಿಸು, ಎಲ್ಲ ದೇವ್ರ ಮಕ್ಕಳು ಜೋಡಿಸಿ. ಇದಾದ ನಂತರ ಆಶ್ರಮಕ್ಕೆ ಏನ್ ಬೇಕೋ ಅದನ್ನ ಅವರ ಕೈಯಾರೆ ಪರಮಾತ್ಮ ಅಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಹೆಸರಲ್ಲಿ ಜನಸ್ನೇಹಿ ಆಶ್ರಮಕ್ಕೆ ತಂದು ಕೊಡ್ತಾರೆ. ಕರೆಕ್ಟ್ ಅಲ್ವಾ ಸರ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ, ಇದೇ ರೀತಿ ಕಾರ್ಯಗಳು ಮುಂದುವರಿಲಿ, ಭಗವಂತನ ಆಶೀರ್ವಾದ ಸದಾ ನಿಮಗೆ ಸಿಗಲಿ. ನಿಜವಾಗ್ಲೂ ಕರ್ನಾಟಕದಲ್ಲಿ ಇಂಥ ಯುವಕರು ಇರೋದಕ್ಕೆ ನಾನು ನಿಮಗೆ ಸಲ್ಯೂಟ್ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಇದೇ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಹುಟ್ಟೋಬ್ಬ ದಿನ ಒಂದು ಆಕ್ಟಿವಿಟಿ ಸ್ಟಾರ್ಟ್ ಮಾಡ್ತೀವಿ. ಆ ಆಕ್ಟಿವಿಟಿ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಜನಗಳು ಎಲ್ಲ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಸ್ಪಂದಿಸ್ತಾರೆ. ಕೆಲವರು ನೆಗೆಟಿವ್ ಕಮೆಂಟ್ ಹಾಕ್ತಾರೆ, ಮಾತಾಡ್ತಾರೆ, ಏನೋ ಸುಮ್ಮನೆ ಏನೋ ಸ್ವಾರ್ಥಕ್ಕೆ ಮಾಡ್ಕೊತಾರೆ. ಸರ್, ನಾವು ಇಲ್ಲಿ ಮಾಡ್ತಿರೋದು ಯಾವುದೇ ಸ್ವಾರ್ಥಕ್ಕೂ ಇಲ್ಲ, ಪಬ್ಲಿಸಿಟಿಗೋ ಸೋಕಿಗೋ ಅಲ್ಲ ಸರ್. ನಾವು ಮಾಡ್ತಿರೋದು ಒಂದು ಆಶ್ರಮದಲ್ಲಿ ಎಷ್ಟೋ ಜನ ಇದ್ದಾರೆ, ಅವ್ರ ವಯಸ್ಸಾದವ್ರಿಗೋಸ್ಕರ ಸಪೋರ್ಟ್ ಮಾಡ್ಲಿಕ್ಕೆ, ಒಂದೊಂದು ಊಟಕ್ಕೆ ಅಂತ ಸಪೋರ್ಟ್ ಮಾಡ್ಲಿಕ್ಕೆ ಮಾಡ್ತಿರೋ ಒಂದು ಕಾರ್ಯಕ್ರಮ. ಸಾಕಷ್ಟು ಜನರ ಹತ್ರ ನಗಿಸಿ ಅವರನ್ನ ಮನವೊಲಿಸಿ ಅನಾಥಾಶ್ರಮಗಳಾಗಿರ್ಬೋದು, ಕಷ್ಟದಲ್ಲಿರ್ತಕ್ಕಂಥವ್ರಿಗಾಗಿರ್ಬೋದು, ಸಹಾಯ ಮಾಡೋದಕ್ಕೆ ಅಂತೇಳಿ ಕಲೆಕ್ಟ್ ಮಾಡಿದಂಥ 1 ರೂಪಾಯಿನೂ ಸೇರಿಸಿ ಬರೋಬ್ಬರಿ 15,000 ರೂಪಾಯಿ ಐಟಮ್ನ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗಾಗಿ ಟೆಡಿ ಬ್ರೋ ಅವರು ಅಂದ್ಕೊಂಡಿದ್ದಾರೆ.
ಭಗವಂತ ಆಯುಷು ಆರೋಗ್ಯ ಕೊಡಲಿ, ಸುಖ ಶಾಂತಿ ಕೊಡಲಿ. ತುಂಬ ಸಂತೋಷ ಆಗುತ್ತೆ ಈ ರೀತಿ ಯೂಟ್ಯೂಬ್ ಕರ್ನಾಟಕದಲ್ಲಿ ಇನ್ನೂ ಅತಿ ಹೆಚ್ಚು ಬರಲಿ ಅಂತ ಹೇಳಕ್ಕೆ ಇಷ್ಟ. ಭಾಳ ಸಂತೋಷ ಆಯಿತು ಸರ್, ಥ್ಯಾಂಕ್ ಯು. ಈಗ ರಾತ್ರಿ 12 ಗಂಟೆ ಆಗ್ತಾ ಇದೆ. ಇಷ್ಟೊತ್ತಲ್ಲಿ ನೀವು ಇಷ್ಟೆಲ್ಲ ಶ್ರಮ ಬಿದ್ದಿದ್ದ ಹಣವನ್ನು ಅಥವಾ ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಅನಾಥಾಶ್ರಮಕ್ಕೆ ಸಹಾಯ ಮಾಡ್ತಾ ಇದ್ದೀರಾ, ಒಂದು ಮಾತು ನಾನು ನೇರವಾಗಿ ಹೇಳ್ತೀನಿ, ಇಲ್ಲಿರ್ತಕ್ಕಂಥವ್ರ ಹೊಟ್ಟೆ ನಾನು ನೀವು ತುಂಬಿಸಿದ್ದೀರಾ, ನಿಮಗೆ ನಾ ಭಗವಂತ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಥ್ಯಾಂಕ್ ಯು. ಏನಪ್ಪ ಅಂದರೆ ಸರ್, ಇದು ನಾವು ಕಲೆಕ್ಟ್ ಮಾಡಿದ್ದೀವಿ ಅಷ್ಟೇ. ನೀವು 1 ರೂಪಾಯಿ ಕೊಟ್ಟಿದ್ದಾರಲ್ಲ, 3 ಹೊಟ್ಟೆ ತುಂಬ ಊಟ ಮಾಡಲಿ ಅಂತ ನಮ್ಮ ಆಸೆ ಸರ್. ಖಂಡಿತ, ಯಾಕಂದರೆ ದಾನ ಮಾಡೋ ಶಕ್ತಿ ಇರೋದು ಬಡವನಿಗೆ ಮಾತ್ರ. ನೋಡಿ, ಶ್ರೀಮಂತನಿಗೆ ಕೊಡ್ಬೇಕನ್ನೋ ನೋಡಿ ಕೋಟಿ ಕೋಟಿ ಇರುತ್ತೆ, ಇನ್ನೊಬ್ರು ಕೊಡಬೇಕು ಅನ್ನೋ ಯಾವುದೇ ಒಂದು ಭಾವನೆ ಅನ್ನೋದು. ಆದರೆ ಬಡವನಿಗೆ ಆತನ ಹತ್ರ ಹಿಂದೆ ಹೋದ್ರೂ ಕೂಡ ಇನ್ನೊಬ್ರ ಹತ್ರ ಸಾಲ ಮಾಡಿದ್ರೂ ಕೊಡಬೇಕು ಅಸ್ತಿರೋನ್ಗೆ ಅನ್ನೋಷ್ಟು ಹಸಿವಿನ ಬೆಲೆ ಅಂಬಲ, ನೀವು ಹೇಳ್ದಂಗೆ ಅಂಬಲ ಜಾಸ್ತಿ ಇರುತ್ತೆ. ಸೊ ಅದು ಭಾಳ ಮುಖ್ಯ, ಪ್ರತಿಯೊಬ್ಬರು ಯುವಕರಲ್ಲಿ ಅದು ಮುಂದೆ ಬರಲಿ. ಮುಂದಿನ ದಿನಗಳಲ್ಲಾದರೂ ಕಷ್ಟದಲ್ಲಿರೋರ್ದು ಕಷ್ಟ ಅರ್ಥ ಆಗಲಿ. ಈಗ ನೀವು ಹೆಂಗೆ ಕೆಲಸ ಕೈಯಿಂದನೇ ಕೊಡಬೇಕು ಅನ್ನೋ ಕಾನ್ಸೆಪ್ಟೇ ಇಲ್ಲ ಸರ್. ಇಲ್ಲ ಸರ್, ಈಗ ಈಗ 100-200 ಜನ ನಾ ಯೋಗ ಸ್ವಪ್ನೇ ನೋಡ್ತೀನಿ, ಯೋಗ ಸ್ವಪ್ನ ನೋಡ್ಕೊಂತಲ್ಲ, ಇಡೀ ಕರ್ನಾಟಕದ ಜನ ಅನ್ನೋದಕ್ಕೆ ರೂಪಾಯಿಯಾಗಿ ಅಥವಾ ಕೆಲಸಗಾರ ಮುಖ್ಯಸ್ಥನಾಗೋ ಒಂದು ಸಂಸ್ಥೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಡೀ ಕರ್ನಾಟಕದ ಜನ ನಮ್ಮ ಬೆನ್ನಿಂದ ಇದ್ದಾರೆ. ಈಗ ನೀವೆಲ್ಲ ನಮ್ಮ ಬೆನ್ನಿಂದ ನಿಂತಿದ್ದಕ್ಕೆ ಇವಾಗ ಇಷ್ಟು ಐಟಮ್ ಬಂದಿದ್ದು ಅಲ್ವಾ. ಸೊ ಮೊದಲನೇದಾಗಿ ನಂಬಿಕೆ ಸಂಪಾದನೆ ಮಾಡಿದ್ದಾರೆ, ಜ್ಞಾನಿಗೆ ಶುದ್ಧಿಯಾಗಿರ್ಬೋದು. ಜ್ಞಾನಿಗೆ ಒಂದು ಶುದ್ಧಿಯಾಗಿ ಇಟ್ಕೊಂಡ್ರೆ ಕರ್ನಾಟಕದ ಯಾವುದೇ ಮೂಲೆ ಬೇಕು ಅನ್ನ ಕಟ್ಟಿಟ್ಟ ಬಿತ್ತಿ ನಮಗೆ. ಥ್ಯಾಂಕ್ ಯು ಸರ್, ಒಳ್ಳೇದಾಗಿ ಭಗವಂತ ಸಿಂಹೇಶ್ವರ ಬಂದು ಮಾತಾಡ್ತೀನಿ.